ಸಮರ 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 ಎಸ್ ಸರ್ಕಾರದ ವಿರುದ್ಧ ಈಗ ಶುರುವಾಗ್ತಾ ಇದೆ ಮತ್ತೊಂದು ಸಮರ. ಅರಣ್ಯ ಇಲಾಖೆ ದಿನಗೂಲಿ ನೌಕರರಲ್ಲಿ ಅಸಮಾಧಾನ ಉಂಟಾಗಿದೆ. ಸರ್ಕಾರದ ವಿರುದ್ಧ ಸಮರವನ್ನ ಸಾರುವುದಕ್ಕೆ ನೌಕರರು ಕೂಡ ರೆಡಿಯಾಗಿದ್ದಾರೆ. ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಅರಣ್ಯ ಇಲಾಖೆಯ ಎಲ್ಲಾ ಕೆಲಸವನ್ನ ನಿಲ್ಲಿಸಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಎಲ್ಲಾ ಜಿಲ್ಲೆಯ ನೌಕರರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಸಂಘಟನೆಯವರು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. 2013 ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರಂತೆ ಅರಣ್ಯ ಇಲಾಖೆ ದಿನಗೂಲಿ ನೌಕರರು. 2013 ಅಂದ್ರೆ ಈತ ಹೇಳ್ಬೇಕು ಅಂತಂದ್ರೆ 11 ಆಯ್ತು. ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಅವ್ರು ಕೇಳ್ತಾನೆ ಇದ್ದಾರೆ, ಎಷ್ಟಾದ್ರೂ ಕೇಳ್ಕೊಳ್ಳಿ, ನಾವಂತೂ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅತ್ತ ಅದಕ್ಕೆ ಸಂಬಂಧಪಟ್ಟಂತವ್ರು ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಎಸೋ ಸರ್ಕಾರದ ವಿರುದ್ಧ ಶುರುವಾಗ್ತಾ ಇದೆ ಮತ್ತೊಂದು ಸಮರ. ಅರಣ್ಯ ಇಲಾಖೆ ದಿನಗೂಲಿ ನೌಕರರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಸಮರವನ್ನ ಸಾರುವುದಕ್ಕೆ ನೌಕರರು ಸಜ್ಜಾಗಿದ್ದಾರೆ. ಗಮನಿಸಬಹುದು, ಕಾರಣದಿಂದ ಕ್ಷೇಮಾಭಿವೃದ್ಧಿ ವ್ಯವಸ್ಥೆಯನ್ನ ಮನೆ ಬಾಡಿಗೆ ಧಕ್ಕೆ ಆಗ್ತಾ ಇದೆ, ಮನೆ ಬಾಡಿಗೆಗಳು ಕೂಡ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಎಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ. ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ನೋಡಿ, ಈಗ ಒಂದು ತಿಂಗಳು ಎರಡು ತಿಂಗಳು ಆದರೆ ಸಹಿಸ್ಕೋಬಹುದು. 6 ತಿಂಗಳು 7 ತಿಂಗಳು ಗಟ್ಟಲೆ ಎಲ್ಲಿ ತಾನೇ ಸಹಿಸ್ಕೊಳಕ್ಕಾಗುತ್ತೆ? ಈಗ ಅರಣ್ಯ ಇಲಾಖೆಯ ಎಲ್ಲ ಕೆಲಸವನ್ನ ನಿಲ್ಲಿಸಿಬಿಟ್ಟಿದ್ದಾರೆ, ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯ ನೌಕರರ ಜೊತೆ ಸಭೆಯನ್ನ ನಡೆಸಿದ್ದ ಈಗ ಸಂಘಟನೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. 2013 ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿರುವ ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಗೆ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಹರ್ಷಿತಾ, ಗಮನಿಸ್ತಿದ್ದೀವಿ ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಸಮರ ಸಾರೋದಕ್ಕೆ ಅರಣ್ಯ ಇಲಾಖೆ ದಿನಗೂಲಿ ನೌಕರರು ರೆಡಿ ಆಗಿದ್ದಾರೆ, ಏನ್ ಹೇಳ್ತಾರೆ ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಎಸ್ ಚಂದ್ರಕಲಾ, ಈಗಾಗಲೇ ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಸಮರನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಗೆ ಬಾರಿ ಎಸ್ ಹರ್ಷಿತಾ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಎಸ್ ಸಂಪರ್ಕ ಕಡಿತಗೊಂಡಿದೆ. ಎಸ್ ಗಮನಿಸ್ತಾ ಇದೀವಿ, ಈಗಾಗಲೇ ಸರ್ಕಾರದ ವಿರುದ್ಧ ಮತ್ತೊಂದು ಸಮರವನ್ನ ಸಾರೋದಕ್ಕೆ ದಿನಗೂಲಿ ನೌಕರರು ರೆಡಿ ಆಗಿದ್ದಾರೆ. ಈತ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಮತ್ತೊಂದು ಕಡೆ ರೆಡಿಯಾಗಿದ್ದಾರೆ. ಏನೇ ಆಗಲಿ, ಅರಣ್ಯ ಇಲಾಖೆಗಳು ಅದರಲ್ಲೂ ಮುಖ್ಯವಾಗಿ ದಿನಗೂಲಿ ನೌಕರರು ಅಂದರೆ ಸಾಕಷ್ಟು ತೊಂದರೆ ಇರುತ್ತೆ. ಸಂಬಳ ಆಗಿರ್ಬೋದು, ಒಂದಷ್ಟು ಬೇಡಿಕೆಗಳಿರುತ್ತೆ, ಆ ಬೇಡಿಕೆಗಳು ಈಡೇರಲಿಲ್ಲ ಅಂದಾಗ ಅವ್ರಿಗೂ ಕೂಡ ಬೇಸರ ಆಗುತ್ತೆ. 1 ವರ್ಷ 2 ವರ್ಷ ಕಾಯ್ಬೋದು, ಇಲ್ಲೇನು 11 ವರ್ಷಗಟ್ಟಲೆ ಆ ಬೇಡಿಕೆ ಈಡೇರಲೇ ಇಲ್ವಂತೆ. ಹಾಗಾಗಿ ಎಸ್ ಅಗೇನ್ ಹರ್ಷಿತಾ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಹರ್ಷಿತಾ, ಗಮನಿಸ್ತಾ ಇದೀವಿ ಅರಣ್ಯ ಇಲಾಖೆಯ ಎಲ್ಲ ಕೆಲಸವನ್ನ ನಿಲ್ಲಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಈಶ್ವರ್ ಖಂಡ್ರೆ ಇದ್ರ ಬಗ್ಗೆ ಅಂತ? ಎಸ್ ಚಂದ್ರಕಲಾ, ಈ ಒಂದು ಇಲಾಖೆಯಲ್ಲಿ 2013 ಕೂಡ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತದ್ದು, ದಿನಗೂಲಿ ನೌಕರರು ಕೂಡ ದಿನನಿತ್ಯ ಕಷ್ಟವನ್ನ ಪಡ್ಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಏನಂತಂದ್ರೆ 7ನೇ ವೇತನ ಜಾರಿ ಮಾಡಿ ಮತ್ತೆ ಹಾಗೆ ಇನ್ನೊಂದು ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಹಲವಾರು ಬಾರಿ ಒತ್ತಾಯ ಮಾಡಿದ್ರು ಕೂಡ ಸರ್ಕಾರ ಮಾತ್ರ ಇವರಿಗೆ ಯಾವುದೇ ರೀತಿಯಾಗಿ ಬೇಡಿಕೆಯನ್ನ ಈಡೇರಿಸಕ್ಕೆ ಮುಂದಾಗ್ತಾ ಇಲ್ಲ. ಸೊ ಹೀಗಾಗಿ ಈಗ ಮತ್ತೊಂದು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಈ ಒಂದು ದಿನಗೂಲಿ ನೌಕರರು ಈಗ ಕೆಲಸವನ್ನ ಬಿಟ್ಟು ಮುಷ್ಕರಕ್ಕೆ ಕರೆಯನ್ನ ನೀಡಿರುವಂತದ್ದು, ಈಗಾಗಲೇ ಸಭೆಯನ್ನ ಕೂಡ ಮಾಡಿರುವಂತದ್ದು, ಸಭೆಯಲ್ಲೂ ಕೂಡ ನಿರ್ಧಾರ ಮಾಡಿರುವಂತದ್ದು ಈಗ ಕೆಲಸವನ್ನ ಬಿಟ್ಟು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಇನ್ನು ಸರ್ಕಾರಕ್ಕೆ ಕೂಡ 15 ದಿನದ ಗಡುವನ್ನ ಕೂಡ ನೀಡಿದ್ದಾರೆ ಈ ಒಂದು ಸಂಘ. ಆದ್ರೆ ಈ ಒಂದು ಏನಾದ್ರೂ ಗಡುವಿನಲ್ಲಿ ಅವರೇನಾದ್ರೂ ಬೇಡಿಕೆಯನ್ನ ಈಡೇರಿಸಿದ್ರೆ ಒಂದು ಮತ್ತೊಂದು ಉಗ್ರವಾದ ಹೋರಾಟಕ್ಕೆ ನಾವು ಕೂಡ ಇಳಿಯಬೇಕಾಗುತ್ತೆ ಅನ್ನೋಂಥದ್ದನ್ನ ಕೂಡ ಈಗಾಗಲೇ ಆ ಒಂದು ದಿನಗೂಲಿ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ಈ ಒಂದು ನೌಕರರಿಗೆ ಕೆಲವೊಂದು ಇಷ್ಟು ಬೇಡಿಕೆಗಳಿರ್ತವೆ, ಆ ವೇತನವನ್ನ ಜಾಸ್ತಿ ಮಾಡಬೇಕು ಹಾಗಂತ. ಆದ್ರೆ ಪದೇ ಪದೇ ಸರ್ಕಾರದ ಕಿವಿಗೆ ಒತ್ತಿದ್ರು ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅದೇ ರೀತಿಯಾಗಿ ಮುಂದೆ ದೂಡ್ತಾನೆ ಹೋಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿ ಅವ್ರಿಗೆ ವೇತನವನ್ನ ಜಾರಿ ಮಾಡೋದಾಗ್ಲಿ, ಅವ್ರಿಗೆ ನೀಡಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ಇವತ್ತು ಏನಂತಂದ್ರೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಸದ್ಯ 15 ದಿನದ ಗಡುವನ್ನು ಕೂಡ ನೀಡಿರುವಂತದ್ದು
ಅದಕ್ಕೂ ಮೀರಿ ಏನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ತಿದ್ರೆ ನಾವು ಈ ಒಂದು ಮುಷ್ಕರವನ್ನ ಕೈ ಬಿಡುದಿಲ್ಲ ಅಂತ ಹೇಳೋ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು ಚಂದ್ರಕಲಾ. ಈಗ ಹರ್ಷಿತಾ, ನಾವು ಗಮನಿಸ್ತಾ ಇದೀವಿ 2013 ಅನೇಕ ಸೌಲಭ್ಯಗಳಿಗೆ ಬೇಡಿಕೆ ಇಡ್ತಾ ಇದ್ದಾರೆ. 11 ವರ್ಷ ಬೇಕಾ ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅಂತ? ಎಸ್ ಚಂದ್ರಕಲಾ, ಸರ್ಕಾರ ಆದೇಶ ನೀಡಿ ಎಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ರೀತಿಯಾಗಿ ಗಮನ ಹರಿಸ್ತಾ ಇಲ್ಲ. ಈ ಒಂದು ಆದೇಶ ಅದೇ ರೀತಿಯಾಗಿ ಹಾಗೆ ಕೇವಲ ಪತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಅನುಮಾನವನ್ನು ಹುಟ್ಟೋಕೆ ಕೂಡ ಕಾರಣ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಹಲವಾರು ಬಾರಿ ಮನವಿ ಮಾಡಿದ ನಂತರ ಈಗಾಗಲೇ ಆದೇಶವನ್ನು ಕೂಡ ನೀಡಿದೆ, ಆದ್ರೆ ಯಾವುದೇ ರೀತಿಯಾಗಿ ಅವರಿಗೆ ವೇತನವನ್ನ ಜಾರಿ ಮಾಡಿಲ್ಲ. ಪದೇ ಪದೇ ಈ ರೀತಿಯಾಗಿ ಡಿಲೇ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದ್ ಕಡೆ ನೌಕರರಿಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಬಾರಿ ಮನವಿ ಮಾಡಿ ಒತ್ತಾಯ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ನಿಲುವನ್ನ ಇಟ್ಕೊಂಡು ಈಗ ಮತ್ತೆ ಮುಷ್ಕರಕ್ಕೆ ಕರೆ ನೀಡಿರುವಂತದ್ದು ಸದ್ಯ. ಈಗ ಮುಂದೆ ಏನಾದ್ರೂ ಸರ್ಕಾರ ಆದಷ್ಟು ಬೇಗ ಎಂದು ಆದೇಶವನ್ನ ಜಾರಿ ಮಾಡಿ ಅವ್ರಿಗೆ ವೇತನವನ್ನ ಜಾರಿ ಮಾಡುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಚಂದ್ರಕಲಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನೋಡಿ 2013 ಕೂಡ ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇರುವಂತಹ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಏನು ಅವರಿಗೆ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆ ಎಲ್ಲ ಸೌಲಭ್ಯಗಳನ್ನು ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. 7ನೇ ವೇತನ ಜಾರಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಪೂರೈಸುವಂತೆ ಒತ್ತಾಯ ಮಾಡ್ತಾ ಇದೆ. ನೋಡೋಣ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ ಏನು, ಯಾಕಂದರೆ ಈಗಾಗಲೇ 15 ದಿನಗಳ ಗಡುವು ಬೇರೆ ಕೊಟ್ಟಿದ್ದಾರೆ. ಆ 15 ದಿನದಲ್ಲಿ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಏನು ಅಂತ.